ರಾಜೀವ್ ಗಾಂಧಿ ನಂತರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತಿನವರೆಗೂ ಕೂಡ ತ್ರಿಬಲ್ ಡಿಜಿಟಿಗೆ ಬಂದೇ ಇಲ್ಲ. ಇವತ್ತು ಕೂಡ ಅವ್ರು 98 ಸೀಟ್ಸಲ್ಲಿದ್ದಾರೆ, ಆದರೆ ಎಲೆಕ್ಷನ್ ಗೆದ್ದಿರೋ ರೀತಿ ಹಾರಾಡ್ತಾ ಇದ್ದಾರೆ. ಬಿ ಜೆ ಪಿನ 272 ಸೀಟಿನ ಮುಟ್ಟಕ್ಕಾಗಲಿಲ್ವಲ್ಲ ಬಿ ಜೆ ಪಿ ಅನ್ನೋದ್ರಲ್ಲೇ ಖುಷಿಲಿದ್ದಾರೆ ಕಾಂಗ್ರೆಸ್. ಅವ್ರ ಸ್ವಂತ ಸೋಲಿನ ಬಗ್ಗೆ ಅವರಿಗೆ ಆತ್ಮಾವಲೋಕನೆ ಮಾಡ್ಕೊಳ್ಳೋದ್ರ ಬದಲಾಗಿ ಬಿ ಜೆ ಪಿ 272 ಬರಲಿಲ್ವಲ್ಲ ಅನ್ನೋದ್ರಲ್ಲೇ ಭಾಳ ಖುಷಿಲಿದ್ದಾರೆ. ಇದು ಹೇಗಿದೆ ಅಂತಂದರೆ, ಈ ನಮ್ಮ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ನಾವು ನೋಡಿರ್ತೀವಿ, ಯಾವಾಗಲೂ ಪ್ರತಿ ಪರೀಕ್ಷೆಯಲ್ಲೂ ಫೇಲ್ ಆಗ್ತಾ ಇರೋವಂಥ ಹುಡುಗ ಅಪ್ಪಿ ತಪ್ಪಿ 35 36 ಮಾರ್ಕ್ಸ್ ತೊಗೊಂಡು ಜಸ್ಟ್ ಪಾಸ್ ಆಗಿಬಿಟ್ಟು ಸ್ಕೂಲ್ಗೆಲ್ಲ ಸ್ವೀಟ್ ಹಂಚ್ಕೊಂಬರ್ತಾನೆ. ಆದರೆ 95% 98% ತೊಗೊಳ್ಳೋವಂಥ ವಿದ್ಯಾರ್ಥಿ 75% ಮಾರ್ಕ್ಸ್ ತೊಗೊಂಡು ಕೆಲವು ಸತಿ ಕಡಿಮೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರ್ತಾರೆ. ಆದರೆ 75% ತೊಗೊಂಡಿರೋರು ಅಯ್ಯೋ ನಮಗೆ 98 ಬರಲಿಲ್ವಲ್ಲ ಅಂತ ಸ್ವಲ್ಪ ದುಃಖದಲ್ಲಿದ್ದರೆ, ಸದಾ ಫೇಲ್ ಆಗ್ತಾ ಇರೋನು ನನಗೆ 35 ಬರ್ತಲ್ಲ ಅಂತ ಊರು ತುಂಬ ಖುಷಿಯಾಗಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿಯ ಇವತ್ತಿನ ಸ್ಥಿತಿ. 100 ಸೀಟ್ ತೊಗೊಳಕ್ಕಾಗ್ದಲೇ ಇರುವಂಥ, ಯೋಗ್ಯತೆ ಇಲ್ಲದೆ ಇರುವಂಥ ಕಾಂಗ್ರೆಸ್ಸು ದೇಶದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಜನಪ್ರಿಯ ಪ್ರಧಾನಮಂತ್ರಿಯ ಬಗ್ಗೆ ವಿನಾಕಾರಣ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಬೇಜವಾಬ್ದಾರಿಯುತ ಹೇಳಿಕೆ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಗಠಬಂಧನ್ ಇನ್ನೂ 5 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥದ್ದು ನಿಶ್ಚಿತ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡುವಂಥದ್ದು ಮುಂದಿನ 5 ವರ್ಷಗಳವರೆಗೆ ನಿಶ್ಚಿತ. ಇನ್ನೂ 5 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ದೇಶದ ನಾಯಕತ್ವವನ್ನು ವಹಿಸ್ತಾರೆ, ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.